ಮುಸ್ಲಿಂ ಸಮಾಜದವರು ಪರೀಕ್ಷೆಗಳಲ್ಲಿ ಉತ್ತಮ ಅಂಕವನ್ನ ಪಡೆದರೆ ಅದನ್ನ ಎಕ್ಸಾಮ್ ಜಿಹಾದ್ ಅಂತ ಬಣ್ಣಿಸುತ್ತಾರೆ ಎಂದು ಮಂಗಳೂರಿನಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಡಿವೈಎಫ್ಐ ನ ರಾಜ್ಯಾಧ್ಯಕ್ಷ ಮುನಿರ್ ಕಾಟಿಪಳ್ಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಂದು ಮಂಗಳೂರಿನಲ್ಲಿ ನಡೆದಂತ ಸಿಪಿಐಎಂ ವತಿಯಿಂದ ನಡೆದಂತ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಹಾಗೂ ಸಂವಿಧಾನಬದ್ಧ ರಕ್ಷಣೆ ಕೋರಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಆಗ್ರಹಿಸಿ ನಡೆಸಿದಂತ ಪ್ರತಿಭಟನೆಯಲ್ಲಿ ಮಾತನಾಡಿರುವಂತ ಡಿವೈಎಫ್ಐ ನ ರಾಜ್ಯಾಧ್ಯಕ್ಷ ಮುನಿರ್ ಕಾಟಿಪಳ್ಳ ಮುಸಲ್ಮಾನ್ ಸಮುದಾಯವನ್ನ ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ಘೋಷಣೆ ಮಾಡಿದ್ರೆ ಅದು ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಬಾರದು ಸಮಾಜಕ್ಕೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಶಿಕ್ಷಣವಿಲ್ಲ ಎಂದು ಹೇಳ್ತಾರೆ ಆದರೆ ಶಿಕ್ಷಣ ಪಡೆದು ಯುಪಿಎಸ್ಸಿ ಐಪಿಎಸ್ ಐಎಎಸ್ ನಂತಹ ಉನ್ನತ ಪರೀಕ್ಷೆಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಉತ್ತಮ ಅಂಕವನ್ನ ಪಡೆದರೆ ಅದನ್ನ ಎಕ್ಸಾಮ್ ಜಿಹಾದ್ ಅಂತ ಘೋಷಿಸಿ ಬಹುಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯನ್ನು ನಿರ್ಮಿಸುತ್ತಾರೆ ಸರ್ಕಾರ ನಿಯೋಜನೆ ಮಾಡಿದ ಜಾಗದಲ್ಲಿ ಸಾಮೂಹಿಕ ನಮಾಜ್ ಮಾಡಲು ಅವಕಾಶವನ್ನ ನೀಡಿದ ಸಂವಿಧಾನದ ಮೂಲ ಹಕ್ಕುಗಳಿಂದ ಅಲ್ಪಸಂಖ್ಯಾತರನ್ನ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ನಿಯೋಜನೆ ಮಾಡಿದಂತ ಸಾಮೂಹಿಕ ನಮಾಜ್ ನಡೆಸಲು ನಿಯೋಜನೆ ಮಾಡಿದಂತ ಜಾಗದಲ್ಲಿ ನಮಾಜ್ ಮಾಡಿದ್ರೆ ಅದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಸಂವಿಧಾನ ಬದ್ಧವಾಗಿರುವಂತ ಮೂಲ ಹಕ್ಕುಗಳಿಂದ ಅಲ್ಪಸಂಖ್ಯಾತರನ್ನ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಸಿಪಿಐಎಂ ಕಾರ್ಯದರ್ಶಿ ಯಾದವ್ ಶೆಟ್ಟಿ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ ಸುನೀಲ್ ಕುಮಾರ್ ಬಜಾಲ್ ಮಂಗಳೂರು ನಗರ ದಕ್ಷಿಣ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಬಜಾಲ್ ಮಂಗಳೂರು ಉತ್ತರ ಕಾರ್ಯದರ್ಶಿ ಅಹಮದ್ ಬಶೀರ್ ಡಿವೈಎಫ್ಐ ನ ಜಿಲ್ಲಾಧ್ಯಕ್ಷ ಇಮ್ತಿಯಾಜ್ ಮಾಜಿ ಕಾರ್ಪೊರೇಟರ್ ದಯಾನಂದ್ ಶೆಟ್ಟಿ ಪ್ರಮೀಳ ಭಾರತಿ ಬೋಳಾರ್ ಶ್ರೀನಾಥ್ ಕಾಟಿಪಳ್ಳ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಮುಸಲ್ಮಾನ ಜವಳಿಯರೆ ಐತ ಒಳ್ಳೆ ಬಂಟ್ಕೊಂಡು ಅನುಮಾನ ಬತ್ತ ನಿಂದ ತಕ್ಷಣ ಆಗಲನ್ನ ಬಂಧನ ಹಾಕೊಂಡು ಕಠಿಣವಾಗಿರುತ್ತಿರುವ ಸೆಕ್ಷನ್ ದಲ್ಲಿ ತಕ್ಕಂತ ಜೈಲಿಗೆ ಮಾಡಿ ಓಡ ಕಟ್ಟ ಪೊಲೀಸ್ ಲಾಕಪ್ ಇದಾಗ ಇಂತ ಕೊರ್ಪಡ್ತಿರ ಮೇಲೆ ಈ ದೇಶದ ಮಂದಿ ಕುಟುಂಬ ಬೆಳೆದು ನಿಂತಿರುವ ಸಮುದಾಯದ ಜನಗಳು ಭಾರತ ದೇಶದ ಪ್ರತಿ ನಾಗರಿಕ ಒತ್ತಡ ಮಾಡೊಂದು ಆ ಸಂಘ ಪರಿವಾರದ ಸಂಘಟನೆಗಳು ಗಲಾಟೆ ಮಲ್ತಿನ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರ ಕೆಲವಾರು ಸ್ಥಳ ಗುರುತು ಮಾಡ್ತದೆ ಈ ಸ್ಥಳಕ್ಕೆ ಮಾತ್ರ ನೀವು ಶುಕ್ರವಾರದ ಜುಮಾನ ನಮಾಜ್ ಮಾಡ್ಕೊಡೋದು ಬಂದೆ ಆ ರೀತಿ ಸರ್ಕಾರ ಗುರುತು ಮಲ್ತಿನ ಜಾಗಡೆ ನಮಾಜ್ ಮಾಡ್ಕೊಳಕ್ಕೆ ನೀ ಪ್ರತಿ ಶುಕ್ರವಾರ ಗಲಾಟೆ ಆಗುತ್ತೆ ನಿಗಲು ನಮಾಜ್ ಮಾಡ್ತಾರೆ ಬನ್ನಿ ಸರ್ಕಾರ ಗುರುತು ಮಲ್ತಿನ ಜಾಗಟ್ಲ ನಿಗಲು ಶುಕ್ರವಾರದ ಸಾಮೂಹಿಕ ನಮಾಜ್ ಮಾಡ್ತಾರೆ ಬನ್ನಿ ಬಂದು ವಾತಾವರಣ ಇಡೀ ಈ ದೇಶದ ನಿರ್ಮಾಣ ಒಂದುಂಡು ಇದು ಕೇವಲ ಗುರುನಗರ ಮಾತ್ರ ಇಡೀ ದೇಶ ವ್ಯಾಪಿ ಉಪನಂತಿನ ಒಂದು ವಾತಾವರಣ ಅಲ್ಪಸಂಖ್ಯಾತರೇನೆ ಈ ರೀತಿ ದಾಳಿನ ಮಲ್ಪಾದು ಬಹುಸಂಖ್ಯಾತ ಸಮುದಾಯದ ಅಲ್ಪಸಂಖ್ಯಾತರ ಬಗ್ಗೆ ಒಂದು ಪೂರ್ವಾಗ್ರಹ ಸೃಷ್ಟಿ ಮಾಡ್ತದೆ ಒಂದು ಸಿಚುವೇಶನ್ ಸೃಷ್ಟಿ ಮಾಡ್ತದೆ ಅಕ್ಕಿನ ಸಹಜವಾಗಿದೆ ತೃತೀಯ ದರ್ಜದ ನಾಗರಿಕರೇ ಭಾರತದ ಬೇಸ ನಾಗರಿಕರಕ್ಕಾಗಲಿ ಒಂದು ಸಂವಿಧಾನಬದ್ಧವಾಗಿ ರೈತರಾಗಲಿ ಗಿಜ್ಜಿ ಬಂದಿರುವಂತಿನ ಒಂದು ವಾತಾವರಣ ಅಘೋಷಿತವಾದ ಭಾರತ ದೇಶ ನಿರ್ಮಾಣ ಮಾಡಿದೆ ಅವಾಗ ಈ ರೀತಿಯ ದಾರಿ ನಮ್ಮ ಒತ್ತಡ ಸಾಧ್ಯ ಅಲ್ಲ ಈ ಸುಲೆ ಒಳ್ಳೆ ಮುಟ್ಟ ಮುಗಳು ಕೋಚರ ಬಂದ ದ್ವಿತೀಯ ದರ್ಜೆ ಪ್ರಜೆಗಳನ್ನು ಮಾತ್ರ ಬಂದ್ಕೊಳ್ಳುತ್ತೆ ಮುಸಲ್ಮಾನರಿಗೆ ಸಹಜವಾದ ಐದು ಪುನತಿನ ಬಡವರಿಗೆ ರಿಸರ್ವೇಶನ್ ಕೊರ ಬಂದು ಅಗಲಿಗೆ ಸರ್ಕಾರಿ ಉದ್ಯೋಗ ಟಿಕೆರ ಬಂದು ಅಕ್ಕಳು ಉದ್ಯಮದ ನಡಪಾಯ ಬಂದು ಅಕ್ಕಳು ಬೇತ ನಾಗರಿಕರ ಲೆಕ್ಕ ಅದನ್ನ ಮೇಲ್ಜಾತಿದ ಲೆಕ್ಕ ಅಕ್ಕಳು ಆರ್ಥಿಕವಾದ ಸಬಲಾರ ಬಂದು ಬಗ್ಗೆ ಕಡೆ ಬಂತು ಅಂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಶಿಕ್ಷಣ ಹೆಚ್ಚಿ ಬಂತು ಅಗಲಿಗೆ ಶಿಕ್ಷಣ ಸಿಕ್ಕಂದಿರಕ್ಕೆ ನೀತಿ ಹಕ್ಕಳು ಇಂಚಿ ಬಗ್ಗೆ ಲೋಜಿ ರಾಜು ಬರ್ತದೆ ಓವ ಪ್ರೇಮ ಪ್ರಕರಣ ಬರ್ತದೆ ಲೌಜಿ ಆದ ಬಂಡನ್ ಕಟ್ಟಿ ಇನ್ನು ಜಿನಾಜು ಆ ಮಟ್ಟಕ್ಕೆ ಮುಗಿಲು ನೆಟ್ಟು ಪೋತರು ಬಂಡ ಯುಪಿಎಫ್ಸಿ ಎಕ್ಸಾಮ್ ಐಎಎಸ್ ಐಪಿಎಫ್ ಎಕ್ಸಾಮ್ ಭಂಗ ಬರ್ತದೆ ಮುಸ್ಲಿಂ ಸಮುದಾಯದ ಯುವ ತಲೆಮಾರು ಗೆಟ್ಟ ಮಾರ್ಕ್ ತಂದಿರ್ತದೆ ಯುಪಿಎಫ್ಸಿ ಎಕ್ಸಾಮ್ ಪಾಸ್ ಆದ್ರೆ ಐಎಎಸ್ ಐಪಿಎಸ್ ಬರ್ತೇನೆ ಐಎಎಸ್ ಯುಪಿಎಫ್ಸಿ ಜಿಹಾದ್ ಬಂದ್ತೇವೆ ಯುಪಿಎಫ್ಸಿ ಎಕ್ಸಾಮ್ ಜಿಹಾದ್ ಇನ್ನು ಮುಸ್ಲಿಂ ಸಮುದಾಯದ ಹೊಸ ಜನರೇಷನ್ ಜೋಕರು ಕಷ್ಟ ಬರ್ತದೆ ಕಲ್ತದೆ ಬೇತ ಬೇತ ರೀತಿಯಿಂದ ಪರೀಕ್ಷೆ ಹೇಳಿ ಎಕ್ಸಾಮ್ ಹೇಳಿ ಗೆಟ್ಟ ಮಾರ್ಕ್ ತರ್ತದೆ ಪಾಸ್ ಆಯ್ರಂದ